ಹಾಯ್ ಹೇಳೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಚೆ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ಮೊದಲೇ ನೋಡ್ಕೋಬೋದು, ಎರಡು ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿದ್ದಾರೆ, ಒಂದು ಬಿ ಪಿ ಎಂ ಮತ್ತು ಎ ಬಿ ಪಿ ಎಂ ಅಂತ ಹೇಳಿ. ಸೊ ನಿಮಗೆ ಬಿ ಪಿ ಎಂ ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ, ಇನ್ನು ಎ ಬಿ ಪಿ ಎಂ ಅಂತಂದರೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ, ಈ ಒಂದು ಎರಡು ಹುದ್ದೆಗಳಿಗೆ ಕಾಲ್ಫಾರ್ ಮಾಡಿದ್ದಾರೆ ಅಂತ ಹೇಳ್ಕೋಬೋದು. ಸೊ ನೋಡ್ಕೋಬೋದು, ರಿಜಿಸ್ಟ್ರೇಷನ್ ಮತ್ತು ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ಅಂದರೆ ಡೇಟ್ ಕೊಟ್ಟಿದ್ದಾರೆ. ಸೊ 3/8/2023 ಇಪ್ಪತ್ತ್ಮೂರು ಎಂಟು 2023 ಒಳಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗ್ತದೆ. ಸೊ ಅದಾದ ಬಳಿಕ ನಿಮ್ಮ ಒಂದು ಏನೇ ರಿಜಿಸ್ಟ್ರೇಷನ್ ಮಾಡಿಸುವಾಗ ಏನಾದರೂ ತಪ್ಪು ಆಗಿದ್ದರೆ ಅದಕ್ಕೆ ಕರೆಕ್ಷನ್ ಮಾಡೋಕ್ಕೆ ಕೂಡ ಒಂದು ಟೈಮ್ ಕೊಟ್ಟಿದ್ದಾರೆ ನೋಡ್ಕೋಬೋದು. 24/8/2023 ರಿಂದ 26/8/2023 ನೀವು ಕರೆಕ್ಷನ್ ಕೂಡ ಮಾಡ್ಕೋಬೋದು. ಸೊ ಅದಾದ ಬಳಿಕ ಒಂದು ಸ್ಯಾಲ್ರಿ ಸ್ಕೇಲ್ ಕೂಡ ಕೊಟ್ಟಿದ್ದಾರೆ. ಬಿ ಪಿ ಎಂಗೆ 12,000 ರಿಂದ 29,380 ರೂಪಾಯಿವರೆಗೆ ಒಂದು ಸ್ಯಾಲ್ರಿ ಸ್ಕೇಲ್ ಇದೆ. ಎ ಬಿ ಪಿ ಎಂಗೆ 10,000 ರಿಂದ 24,470 ರೂಪಾಯಿ ಒಂದು ಸ್ಯಾಲ್ರಿ ಸ್ಕೇಲ್ ಇದೆ. ಸೊ ಅಲ್ಲಿ ಏಜ್ ಲಿಮಿಟ್ ನೋಡ್ಕೋಬೋದು, ಮಿನಿಮಮ್ ಹತ್ತಿರ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮಗೆ 18 ವರ್ಷ ಆಗಿರಲೇಬೇಕು. ಸೊ ನಿಮ್ಮ ಮ್ಯಾಕ್ಸಿಮಮ್ ಬಂದುಬಿಟ್ಟು 40 ವರ್ಷ ಆಗಿರ್ತದೆ, ಮತ್ತು ಕೆಲವೊಂದಿಷ್ಟು ಕ್ಯಾಟಗರಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ನಾವು ನೋಡ್ಕೋಬೋದು. ಇಲ್ಲಿ ಎಸ್ ಸಿ ಎಸ್ ಟಿಗೆ ಬಂದು ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 5 ವರ್ಷ ಆಗಿದೆ, ಒ ಬಿ ಸಿ ಕ್ಯಾಂಡಿಡೇಟ್ಗೆ 3 ವರ್ಷ ಆಗಿದೆ, ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗೆ ಯಾವುದೇ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ, ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗೆ 10 ವರ್ಷ, ಮತ್ತು ಪಿ ಡಬ್ಲ್ಯೂ ಡಿ ಪ್ಲಸ್ ಒ ಬಿ ಸಿ ಕ್ಯಾಂಡಿಡೇಟ್ಗೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಪಿ ಡಬ್ಲ್ಯೂ ಡಿ ಪ್ಲಸ್ ಎಸ್ ಸಿ ಎಸ್ ಟಿಗೆ ಒಂದು 15 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದೆ. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತದೆ, ಮತ್ತು ನಿಮಗೆ ಕಂಪ್ಯೂಟರ್ ಮತ್ತು ಸೈಕ್ಲಿಂಗ್ ಕೂಡ ಬರ್ತಿರಬೇಕಾಗ್ತದೆ. ಸೊ ನಾವು ಅಪ್ಲಿಕೇಶನ್ ಹಾಕೋ ವಿಧಾನ ನೋಡಿದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಸೊ ಆನ್ಲೈನ್ ವೆಬ್ಸೈಟ್ ಬಂದುಬಿಟ್ಟು https://indianpost.online.government.in ಅಂತ ಹೇಳಿ, ಈ ಒಂದು ವೆಬ್ಸೈಟ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗ್ತದೆ. ಸೊ ಇನ್ನು ಸೆಲೆಕ್ಷನ್ ಪ್ರೋಸೆಸಸ್ ಬಂದುಬಿಟ್ಟು ನೋಡ್ಕೋಬೋದು. ನೀವು 10th standardನಲ್ಲಿ ತೆರೆದಂಥ ಮಾರ್ಕ್ಸಿನ ಮೇಲೆ ಒಂದು ಮೆರಿಟ್ ಲಿಸ್ಟ್ ಮಾಡಿ ಆ ಒಂದು ಬೇಸಿಸ್ ಮೇಲೆ ಒಂದು ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಕೋಬೋದು ನಾವಿಲ್ಲಿ.